ನಾರದ ಭಕ್ತಿ ಸೂತ್ರದ ಚುಟುಕು ಚಿಂತನೆಗೆ ಸ್ವಾಗತ. ಯೋ ಅಂತ ಪ್ರವಿಶ್ಯ ಮೇಮಾಚ ಮೇಮಾಂ ಪ್ರಸುಪ್ತ ಸಂಜೀವಯತೆ ನಕ್ಷತ್ರಿತ ಸದಾ ಮನ್ಯಾಂ ಸಹಸ್ರ ಚರಣ ಶ್ರವಣ ಸ್ತುಗಾದಿ ಪುರುಷಾಯ ತುಭ್ಯಂ ಪ್ರಾಣಾನಂದಮೋ ಭಗವತೆ ಪುರುಷಾಯ ತುಭ್ಯಂ. ಭಕ್ತಿಸೂತ್ರ ಬಹುದ ನಿಶ್ಚಯ 13-12 ಬಹುದ ನಿಶ್ಚಯ ಜಾಢ್ಯಾಧ್ವೋಧ್ವಂ ಶಾಸ್ತ್ರರಕ್ಷಣ ಬಹುದ ನಿಶ್ಚಯ ಜಾಢ್ಯಂ ಶಾಸ್ತ್ರರಕ್ಷಣ. ಈ ಮುಂದಿನ 3 ಸೂತ್ರದಲ್ಲಿ ಭಕ್ತ ಜೀವನದಲ್ಲಿ ಶಾಸ್ತ್ರದ ಪಾತ್ರವನ್ನು ಕುರಿತು ಹೇಳ್ತಾ ಉಂಟಾರೆ. ಅಂದರೆ ಇಲ್ಲಿ ಏನಾಗಿದೆ, ಒಂದು ದಿರ್ ಇಸ್ ಎ ಮೇಜರ್ ಡ್ರಾಬ್ಯಾಕ್ ಭಕ್ತಿಯಿಂದ ಅಂತಂದರೆ ಏನು ಅಂತಂದರೆ, ಜ್ಞಾನ ಮಾಡ್ತಿರುವ ಜಪ ಅಥವಾ ಮಣ್ಣುಮಡಿ ಒಂದು ಇದು ಆಚರಣೆ, ಒಂದು ವ್ರತ, ಏನೋ ಒಂದು ಪೂಜೆ, ಈ ಅಥವಾ ಇನ್ನೇನೋ ಸ್ವಲ್ಪ ಅಭಿಷೇಕ, ಇದು ಭಕ್ತಿಯಿಂದ ಮುಕ್ತ ಕೂತ್ಬಿಟ್ಟಿದ್ವಿ ನಾವು. ಅಲ್ಲಿ ತಿಳ್ಕೋಬೇಕಾದ್ದು, ಇಲ್ಲಿ ಹೇಳ್ತಿದ್ದಾರೆ ಭವತ ನಿಶ್ಚರ್ಯ ಜಾಢ್ಯದ ಊರ್ಧ್ವಂ ಶಾಸ್ತ್ರರಕ್ಷಣ. ನೀನು ಶಾಸ್ತ್ರವನ್ನು ಸ್ಟಡಿ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಯು ಹ್ಯಾವ್ ಟು ಸ್ಟಡಿ ದಿ ಸ್ಕ್ರಿಪ್ಚರ್ಸ್ ಟು ನೋ ದ ರಿಯಾಲಿಟಿ ಆಫ್ ದ ಭಕ್ತಿ. ಭಗವಂತ ಏನು ಅಂತ ಅನ್ನೋದಕ್ಕೆ ವೇದವ್ಯಾಸರು 555 ಬ್ರಹ್ಮಸೂತ್ರವನ್ನು ಹೇಳಿದ್ದಾರೆ, ಕಮೆಂಟ್ ಕೊಟ್ಟಿದ್ದಾರೆ. ಆದರೂ ಶಂಕರರು, ಮಾಧ್ವರು, ರಾಮಾಯಣರು ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಅದನ್ನು ವಿವರಿಸ್ತಾ ಹೋಗಿದ್ದಾರೆ. ಭಗವಂತ ಏನು ಅನ್ನೋದಕ್ಕೆ 555 ಬ್ರಹ್ಮಸೂತ್ರಗಳನ್ನು ಹೇಳಿದ್ದಾರೆ. ವೇದೋಪನಿಷತ್ತಿನ ಸಾರ ಸರ್ವಸ್ವ ಅಂದಮೇಲೆ ಇಲ್ಲಿ ಭಕ್ತಿ ಅಂದರೆ ನಾನು ಮಾಡ್ತಿರೋ ಪೂಜೆ ಮಾತ್ರ ಹೊತ್ತೀವಿ, ಅಲ್ಲಿ ತಪ್ಪಿಡ್ತೀವಿ. ಅಂದರೆ ಏನಾಗುತ್ತೆ, ಕಂಡೀಷನ್ ಮಾಡಿದಷ್ಟು ನಾವು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ಬಿದ್ದು ಹೋಗ್ಬಿಡ್ತಾರೆ. ಕೆಲವು ಅನ್ಯತಾ ಪತಿ ಯಾ ಶಾಂಖಯ ಕೆಳಗೆ ಬಿದ್ದುಬಿಡ್ತೀಯ ನೀನು, ಅದನ್ನು ಅಷ್ಟೇ ಕನ್ಫೈನ್ ಮಾಡಿಬಿಟ್ರೆ ಅಲ್ಲಿ ನಿಂತ್ಕೊಂಡ್ರೆ ನೀನು ಅನ್ಯಥಾ ಪತಿತ್ಯ ಪಾತಿತ್ಯ ಶಾಂಖಯ, ಅದನ್ನು ನೀನು ಪತಿತನಾಗಿ ಕೆಳಗೆ ಬಿದ್ದು ಹೋಗ್ಬಿಡ್ತೀಯ ಅಂತ. ಅಂದರೆ ನಾನು ಮಾಡೋ ಪೂಜೆ ಮಾತ್ರ ಭಕ್ತಿಯಲ್ಲ, 84 ಡೈಮೆನ್ಷನ್ ಕೊಟ್ಟಿದ್ದಾರೆ, ಇಷ್ಟು ತಿಳ್ಕೊಂಡಿದ್ದರೆ ನಿನಗೆ ಭಕ್ತಿ ಅರ್ಥ ಆಗುತ್ತೆ. ಏನಾಗಿದೆ ಇವತ್ತು, ಕಂಡೀಷನ್ ಮಾಡಿ ನಾವು ಜಾತಿಯಲ್ಲಿ ಜನಾಂಗದಲ್ಲಿ ಕಂಡೀಷನ್ ಮಾಡ್ತಾ ಇದ್ದೀವಿ. ಶಾಸ್ತ್ರ ಸಂರಕ್ಷಣೆಯನ್ನು ಶಾಸ್ತ್ರವನ್ನು ನೋಡ್ತಾ ಇಲ್ಲ. ಭಗವಂತ ಏನು ಅನ್ನೋದಕ್ಕೆ ಬ್ರಹ್ಮಸೂತ್ರ 555 ಡೈಮೆನ್ಷನ್ ಕೊಟ್ಟಿದ್ದಾರೆ. ಭಾಗವತವನ್ನು ನಾವೊಂದು 4 ಬಾರಿ ಕೇಳಿದ್ರೆ ಅದೇನಾಗುತ್ತೆ, ಒಂದು ಭಾಗವತವನ್ನು ಕೇಳಿದ್ರು ಅಲ್ಲೂ ಒಂದು ವಾರ ಸಪ್ತಾಹದಲ್ಲಿ ಮಾಡಿಬಿಡ್ತಾರೆ. ಭಾಗವತವನ್ನು ನೀವು ಅಟ್ಲೀಸ್ಟ್ ಒಂದು ಸರಿಯಾಗಿ ಓದಬೇಕು ಅಂತಂದರೆ ಒಂದು 6 ಬೇಕು. ಯಾಕೆಂತಂದರೆ ದಿ ನಾಲೆಡ್ಜ್ ಆಫ್ ಸ್ವೀಟ್ ಇಸ್ ಡಿಪ್ಡ್ ಇನ್ ಎ ಸಿರಪ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್. ಅದು ನಾವು ತಿಳ್ಕೊಂಡಿರೋ ಹಾಗೆ ಒಂದು ವಾರದಲ್ಲಿ ಸಪ್ತಾಹದಲ್ಲಿ ಸಿಗೋದಿಲ್ಲ. ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ನೋಡ್ರಿ ಇಷ್ಟೇ ಭಕ್ತಿ ಅಂತ ಆರ್ಗ್ಯೂ ಮಾಡ್ತಾರೆ ಅವರು. ಬ್ರಹ್ಮಚೈತನ್ಯರಿದ್ದು ಒಳ್ಳೆಯದು, ಸಂತೋಷ. ಅವರು ಜಪ ಮಾಡ್ತಾರೆ, ಅವರು ಜಪ ಮಾಡಿದ್ಮೇಲೆ ಅಪ್ಪನ ಬೆಳಗ್ಗೆ ಸಾಯಂಕಾಲ ತನಕ ಊಟ ಟೈಮ್ ಊಟ ತಿಂಡಿ ಟೈಮ್ ಇವರು ಅಷ್ಟೇ ಭಕ್ತಿ ಅಂತ ಅವ್ರು ಹೇಳೋದು. ಜಪ ಮಾಡಬೇಕು, ಊಟ ತಿಂಡಿ ಊಟದ್ದು ಹೋಗ್ತಾರೆ ಹುಬ್ಬಳ್ಳಿ ಬೆಳಗ ಬೆಂಗಳೂರಲ್ಲೇ ಇರಲ್ಲ. ನಾನು ಹೇಳಿದೆ ಅದು ಭಕ್ತಿ ಅಲ್ಲ ರೀ, ನೀವು ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಫ್ರೂಟ್ಸ್ ಆಫ್ ಆ್ಯಕ್ಷನ್. ಅದರಲ್ಲಿ ಅದು ದಕ್ಷಿಣೆ ಕೊಡ್ತಾರೆ, ಅವರು ಊಟದ ಟೈಮ್ ಊಟ ತಿಂಡಿ ಟೈಮ್ ತಿಂಡಿ, ಅದು ವ್ಯಾಪಾರ ಆಗ್ಬಿಡ್ತದ್ರು. ವ್ಯಾಪಾರ ದೃಷ್ಟಿ ಇರಬಾರ್ದು, ಇಲ್ಲ ವ್ಯಾಪಾರ ಅಲ್ಲ. ಇಲ್ಲಿ ಇಂಥದ್ದೆಲ್ಲ ಓದಾಗುತ್ತೆ. ಇಲ್ಲಿ ಅಟ್ಲೀಸ್ಟ್ ನಾರದ ಭಕ್ತಿ ಸೂತ್ರ, ಶಾಂಡಿಲ್ಯ ಭಕ್ತಿ ಸೂತ್ರವನ್ನು ಓದೋದು ಗೊತ್ತಾಗುತ್ತೆ, ಭಾಗವತವನ್ನು ಓದೋದು ಗೊತ್ತಾಗ್ಬಿಡುತ್ತೆ. ನಾವು ಈ ಪಕ್ಷಿ ನೋಟದಲ್ಲಿ ನೋಡಬೇಕು. ನನ್ನ ನೋಟದಲ್ಲಿ ಮಂಡುಕ ಹೇಳ್ತಾರೆ, ಕಪ್ಪೆ ಆಗಬಾರ್ದು, ಸಮುದ್ರ ನೋಡಬೇಕು, ವಿಶಾಲತೆಯಲ್ಲಿ ನೋಡಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯನ ವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರ ವಿಧಾನೋಪಂ ಕರ್ಮ ಕರ್ತವ್ಯಮಂ ಹಸಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಪ್ರಮಾಣವಾಗಿ ಇಟ್ಕೊಂಡು ಭಗವದ್ಗೀತೆಯಲ್ಲಿ ಹೇಳೋದು, ಪ್ರಮಾಣಂತೆ ಪ್ರಮಾಣ ಇಟ್ಕೊಂಡು ಕಾರ್ಯಾಕಾರ್ಯ ವ್ಯವಸ್ಥಿತು, ಕಾರ್ಯಾಕಾರ್ಯಗಳನ್ನು ಮಾಡಬೇಕು. ಜ್ಞಾತ್ವಾ ಶಾಸ್ತ್ರ ವಿಧಾನೋಪಂ, ಇದನ್ನು ತಿಳಿದು ಶಾಸ್ತ್ರ ವಿಧಾನವನ್ನು ತಿಳಿದು ಕರ್ಮ ಕರ್ತವ್ಯಮಾ ಹಸಿ, ಕರ್ಮಕರ್ತಗಳನ್ನು ನೀವು ಮಾಡೋ ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ಅದು ಭಗವದ್ಗೀತೆ. ಹಾಗೆ 13 ಅನ್ಯಜಾಪತಿಯ ಶಾಂಖಯ ಅಂದರೆ
ಅನರ್ಥವಾಗಿ ಹೋಗುತ್ತೆ. ನೀನು ಶಾಸ್ತ್ರವನ್ನು ಸಂರಕ್ಷಣೆ ಮಾಡಿ ಓದಿದ್ರೆ ಸ್ಟಡಿ ಮಾಡಿದ್ರೆ ತಪ್ಪಾಗುತ್ತೆ ಅಂತ 14ನೇ ಸೂತ್ರದಲ್ಲಿ ಹೇಳ್ತಾನೆ. ಲೋಕೋಪಿ ತಾವದೇವ ಭೋಜನಾದಿ ವ್ಯಾಪಾರಸ್ಥೋ ಆ ಶರೀರಣ ಧಾರಣಾವಧಿ. ಈ ಶರೀರ ಇರೋ ತನಕ ಭೋಜನಾದಿಗಳನ್ನೆಲ್ಲ ಯಾವುದೋ ಪೂಜೆ ಪುನಸ್ಕಾರಗಳಲ್ಲಿ ಇರ್ಬೋದು ಅದೆಲ್ಲ ಒಂದು ಪ್ರಸಾದ ನೈವೇದ್ಯ ಇರ್ತದೆಲ್ಲ ಅಕ್ಸೆಪ್ಟ್ ಮಾಡ್ಬೋದು, ತಪ್ಪಿಲ್ಲ. ಯಾಕೆಂತಂದರೆ ಎಲ್ಲೋ ಅಭಿಷೇಕ ಮಾಡಿಸ್ತಾರೆ, ಎಲ್ಲಿ ರುದ್ರಾಭಿಷೇಕ ಅವೆಲ್ಲ ಮಾಡಿಸ್ತಾರೆ, ಅದನ್ನು 3 ಅವರ್ಸ್ ಚಾಂಟ್ ಮಾಡಬೇಕು, ಸುಮ್ಮನೆ ಅಲ್ಲ. ಅಲ್ಲಿ ಆ ಜನಗಳಿಗೆ ಬಂದಾಗ ಆ ಭಕ್ತಿ ಮೂಡಿರುತ್ತೆ, ಭಾವ ಮೂಡಿರುತ್ತೆ ಅವರಿಗೆ. ಅಲ್ಲಿ ಅವರಿಗೆ ಪ್ರಸಾದ ರೂಪವಾಗಿ ಅವರಿಗೆಲ್ಲ ಒಂದು ಭೋಜನಾದಿಗಳನ್ನು ಮಾಡಬೇಕು. ಹಾಗಾಗಿ ನಮ್ಮ ಸನಾತನ ಧರ್ಮದ ಭಾರತೀಯ ಸನಾತನ ಧರ್ಮ ಸಂಪ್ರದಾಯದಲ್ಲಿ ಹೋಮ ಹವನಾದಿಗಳಲ್ಲಿ ಸ್ವಪ್ನಾಡ ಪೂಜೆ ಇಂಥದ್ರಲ್ಲಿ ಪ್ರಸಾದಗಳು ಇರುತ್ತೆ, ಎಲ್ಲ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಹಾಗಾಗಿ ಅದನ್ನೆಲ್ಲ ಮಾಡೇ ತೀರಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಭಕ್ತಿಯ ಡೈಮೆನ್ಷನ್ನ 84 ಸೂತ್ರಗಳಲ್ಲಿ ನಾವು ತಿಳಿದಾಗ ಇದು ಭಕ್ತಿ, ಓಹೋ ಇಷ್ಟು ಈ ಭಕ್ತಿ ಅಂದರೆ ಈಗ ಅಂತ ಒಂದು ವಿಚ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಬೈ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓ ನಾನು ತಪ್ಪಿಲ್ಕೊಂಡಿದ್ದೇನೆ ಅನ್ನೋ ಇದು ಬರುತ್ತೆ. 15 ತಲ್ಲಕ್ಷಣಾಯ ವಾಚ್ಯಂತೆ ನಾನಾ ಮತಭೇದ. ತಲ್ಲಕ್ಷಣಾನೇ ಈ ಮತಭೇದಗಳಿಗೆ ಅನುಸಾರವಾಗಿ ಅದರ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾನೆ. ಈ ಮತಭೇದಗಳಲ್ಲಿ ಅಂದರೆ ಅವರವರ ಮತಕ್ಕೆ ತಕ್ಕನಾಗಿ ಅವರವರ ಇದನ್ನು ಹೇಳ್ತಾರೆ, ತಪ್ಪಿಲ್ಲ, ಇದು ತಪ್ಪಿಲ್ಲ. ಅವರವರ ಮತಭೇದಗಳನ್ನು ನಾರದರು ಒಪ್ಕೊಂಡಿಯರಾಗಿ ಕಂದಲೇ. ಅದು ಯಾವ್ಯಾವ ಮತಗಳು ಯಾವ ಥರ ಅಂತಂದರೆ, ಪೂಜಾ ವಿಶ್ವನುರಾಗ ಇತಿ ಪಾರಾಶರ್ಯ. ಪರಾಶರರು ಪೂಜಾದಿಶ್ವ ಅನುರಾಗ, ಪೂಜಾದಿಗಳನ್ನು ಅನುರಾಗ ಇರಬೇಕು. ಯಾಕೆ ಅಂತಂತಂದರೆ ಪೂಜೆ ಅದು ಮನುಷ್ಯನಿಗೆ ಭಕ್ತಿಭಾವವನ್ನು ಕೊಡುತ್ತದೆ. ಹಾಗಾಗಿ ಪೂಜೆ ಮಾಡ್ತಿರ್ಬೇಕು. ಅದನ್ನು ಪೂಜೆ ಮಾಡಿದಾಗಲೇ ಒಂಥರ ಮನಸ್ಸು ಉದಾತ್ತತೆಗೆ ಹೋಗುತ್ತದೆ. ಹಾಗಾಗಿ ಎಲ್ಲರೂ ಶಂಕರಾಚಾರ್ಯರೂ ಪಂಚಾಯತನ ಪೂಜೆಗಳನ್ನೆಲ್ಲ ಹೇಳಿದ್ರು. ರಾಮಕೃಷ್ಣ ಪರಮಹಂಸರು ಭಗವತಿಯನ್ನು ದರ್ಶನ ಪಡೆದಾಗ ಅವರ ಪೂಜಾದಿ ಕಾರ್ಯಗಳನ್ನು ತ್ಯಜಿಸಲಿಲ್ಲ ಅವರು, ಹಾಗೆಲ್ಲ ಹೇಳ್ಕೊಂಡು ಹೋಗ್ತಾರೆ ಅವರು. ಹಾಗೆ ಆ ವಿಗ್ರಹದಲ್ಲೇ ಕಾಳಿ ಜೊತೆ ಸಂಭಾಷಣೆ ನಡೆಸ್ತಿದ್ರಂತೆ. ಅಂದರೆ ಜ್ಞಾನಿಗಳಾದ ಶಂಕರ ಭಗವತ್ಪಾದರು ಈ ಪೂಜೆಯನ್ನು ಬಿಟ್ಟಿಲ್ಲ, ಅವರು ಪೂಜೆ ಮಾಡೇ ತಿರಬೇಕು ಅಂತ ಹೇಳಿದರು. ಪಂಚಾಯತನ ಪೂಜೆಗಳಲ್ಲಿ ಸ್ತೋತ್ರಗಳನ್ನೆಲ್ಲ ಮಾಡಿದ್ರು. ಹೀಗೆಲ್ಲ ಬರುತ್ತೆ, ಅದರಲ್ಲಿ ಕಂಡೀಷನ್ಸ್ ಇರುತ್ತೆ ಪೂಜೆಗಳಲ್ಲಿ. ಅದು ನಾವು ಮಾಡುವ ಜಪ ಪೂಜೆ ಧ್ಯಾನ ಅರ್ಚನೆ ವಂದನೆ ಆತ್ಮನಿವೇದನೆಗಳಲ್ಲಿ ಮನಸ್ಸು ತನ್ನ ತಾನಾತ್ಮ್ಯವನ್ನು ಕಳೆದುಕೊಂಡು ಮನೋಲಯ ಸ್ವರೂಪದಲ್ಲಿ ತನ್ನ ಮೂಲ ಪ್ರಜ್ಞೆ ಆನಂದವನ್ನು ಅನುಭವಿಸುತ್ತದೆ. ಅದನ್ನು ಪಾತಂಜಲಿ ತದೃಷ್ಟ ಸ್ವರೂಪೇ ಅವಸ್ಥಾನಂ. ದೃಷ್ಟು ಯಾರು? ಸಿಯರ್. ಸ್ವರೂಪದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಆ ಪೂಜೆಯನ್ನು ಮಾಡಿದಾಗ ಆ ಮಂತ್ರ ಮನ ತರಾಯಿತೆ ಇತಿ ಮಂತ್ರ ಜಪ ಅಜಪವಾದಾಗ ಆನಂದ ಸ್ವರೂಪದಲ್ಲಿ ನಿಂತ್ಕೊತಾನೆ. ಆ ಪೂಜೆಯನ್ನು ಅಷ್ಟೊತ್ತು ಮಾಡಿದಾಗ ಅವನ ಮನಸ್ಸು ವಿಶಾಲತೆ ಹೊರಟೋಗುತ್ತೆ, ಆನಂದ ಸ್ವರೂಪ ನಿಂತ್ಕೊತಾನೆ. ಹಾಗಾಗಿ ಆ ಪೂಜೆಗಳಲ್ಲಿ ಧನ್ಯತೆಯನ್ನು ಪಡೀಬೇಕು. ಹಾಗಾಗಿ ನಾವು ಹೋಗ್ತೀವಲ್ಲ ಉಡುಪಿ ಧರ್ಮಸ್ಥಳ ಎಲ್ಲೆಲ್ಲೋ ಹೋಗ್ತೀವಲ್ಲ ಸೌತ್ ಇಂಡಿಯಾದಲ್ಲೆಲ್ಲ, ಆ ಪೂಜೆಯನ್ನು ನೋಡಬೇಕು ನಾವು. ಅಲ್ಲಿ ಮಾತಾಡಿದಲ್ಲೇ ಅಷ್ಟೊತ್ತು ಆ ತದಾತ್ಮ್ಯ ಭಾವದಿಂದ ಆ ಪೂಜೆಯನ್ನು ಅನುಭವಿಸಬೇಕು. ನೋಡಿ, ಭಗವಂತನ ದರ್ಶನ ಅಂತ ತಿರುಪತಿಗೆ ಹೋಗ್ತೀವಿ, ಪ್ರಸಾದವನೇ ಅಂದರೆ ಧನ್ಯತೆ ಪಡೆಯುತ್ತೆ ಮನಸ್ಸು. ಅಷ್ಟು ಹೋಗೋ ಕಾಲದಲ್ಲಿ ಹರಟೆ ಹೊಡ್ಕೊಂಡು ಹೋಗೋದಲ್ಲ, ಅಷ್ಟು ಹೊತ್ತು ಆ ಜಪದಲ್ಲಿ ಮನಸ್ಸು ವಿಶಾಲತೆಯಲ್ಲಿ ಆನಂದ ಸ್ವರೂಪವನ್ನು ಪಡೆದಾಗ ಆ ಜೀವಭಾವ ಬ್ರಹ್ಮಭಾವವಾಗಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಭಾಗವತವನ್ನು ಓದ್ತಾ 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 ನಮ್ಮ ನಿಜವಾದ ಭಕ್ತಿಭಾವವನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಂದರೆ ಭಾಗವತವನ್ನು ಓದಬೇಕು, ಯಾಕೆಂತಂದರೆ ಬೀಂಗ್ ಎನ್ ಇಂಡಿಯನ್ ಭಾಗವತವನ್ನು ಓದಿಲ್ಲ ಅಂತಂದರೆ ಇಟ್ ಕೆನಾಟ್ ಬಿ ಫುಲ್ಫಿಲ್ಡ್ ಆರ್ ಕಾನ್ಫೈಡ್ ಅಂತ. ಆ ವಿಶಾಲತೆಯನ್ನು ಕಾನ್ಷಿಯಸ್ನೆಸ್ದು ಈ ಕಾನ್ಷಿಯಸ್ ಮೈಂಡಿಗೆ ಬರೋದಿಲ್ಲ. ಇದು ಇಂದಿನ ಚಿಂತನೆ. ಕೃಷ್ಣಾರ್ಪಣಮಸ್ತು.